स्वागत है आप सभी का एसएस न्यूज में। मैं आपके साथ मुस्कान। पेट्रोल डीजल गैस की कीमतों में वृद्धि को लेकर छिबिल्लापुर में भारी विरोध प्रदर्शन सामने आया है। मूल्य वृद्धि के विरोध में कांग्रेस व युवा कांग्रेस कार्यकर्ताओं का प्रदर्शन। पेट्रोल गैस किराने में बढ़ोतरी का विरोध करते हुए आज युवा कांग्रेस कार्यकर्ताओं ने केंद्र और राज्य सरकार के खिलाफ अपना आक्रोश व्यक्त किया है। छिबिल्लापुर जिला कांग्रेस कार्यालय से युवा कांग्रेस कार्यकर्ताओं द्वारा किया गया यह विरोध प्रदर्शन। पेट्रोल गैस और इसी के चलते जो अन्य चीज़ों में बढ़ोतरी हुई है, इसका विरोध में आज छिबिल्लापुर के बीबी रोड पर नारे लगाते हुए आज सभी युवा कांग्रेस कार्यकर्ताओं की मौजूदगी में शिडलघाट सर्कल से होते हुए यह विरोध प्रदर्शन किया गया। इस बीच कांग्रेस के अध्यक्ष केशवर रेड्डी ने कहा कि भाजपा सरकार की नीतियां दिन ब दिन बढ़ती ही जा रही है और लोगों को बहुत परेशानी हो रही है। उन्होंने कहा कि लोगों को ऐसे भ्रष्टाचार सरकार को गिरा देना चाहिए, नहीं तो लोगों का जीवन और खराब हो जाएगा। भविष्य में लोगों को आगे चलकर जहर देने वाली यह भाजपा सरकार को गिराने के लिए लोगों को लड़ने की जरूरत है, ये कहते हुए नजर आए हैं। और साथ ही इतिहास में भ्रष्टाचार सरकार जैसी कोई चीज नहीं है। उन्होंने कहा कि जनता की कठिनाइयों को दूर करने के लिए आगे इस पर भी कार्य किया जाएगा। ಪೆಟ್ರೋಲ್ ಡೀಸೆಲ್ ಗ್ಯಾಸು ಇನ್ನಿತರೆ ಸಾಮಾನ್ಯ ಉಪಯೋಗಿಸುವಂಥ ಎಲ್ಲ ಬೆಲೆಗಳು ನಿನ್ನೆ ತಾನೇ ಕೇಳಿದ್ದೀವಿ, ಒಂದು ಯೂನಿಟ್ ವಿದ್ಯುತ್ಗೆ 35 ಪೈಸೆ ಜಾಸ್ತಿ ಮಾಡಿದ್ದಾರೆ. ಈ ಥರ ಪ್ರತಿಯೊಂದು ಕೂಡ ಬೆಲೆ ಏರಿಸಿ ಇವತ್ತು ನಿರುದ್ಯೋಗಿಗಳಿಗೆ ಚಿಕ್ಕಿಟ್ಕೊಳ್ಳುವಂಥ ಪರಿಸ್ಥಿತಿ ಬಿಜೆಪಿ ಸರ್ಕಾರ ಮಾಡ್ತಾರೆ. ಬರೀ ಗುರುಡೆ ಭಾಷಣ ಮೋದಿಯವರು ಮಾಡ್ತಾರೆ, ಅಮಿತ್ ಶಾ ಮೋದಿಯವರು ಧರ್ಮ ಧರ್ಮಗಳ ವಿರುದ್ಧ ಎದುಕಟ್ಬಿಟ್ಟು ಇವತ್ತು ಸಮಾಜನ ಒಡೆಯುವಂಥ ಕೆಲಸ ಬಿಜೆಪಿ ಸರ್ಕಾರದಲ್ಲಿ ಮಾಡ್ತಾ ಇದೆ. ಜನ ರೋಷ ಹೋಗಿದ್ದಾರೆ. ಇವರೇನೋ 4 ರಾಜ್ಯಗಳಲ್ಲಿ ಗೆದ್ದುಬಿಟ್ರಿ ಮೊನ್ನೆ ಅಂತ ಹೇಳ್ಬಿಟ್ಟು ಅಲ್ಲಿ ಏನೇನು ಬೇಕೋ ಎಲ್ಲ ಪೊಳ್ಳು ಭರವಸೆಗೆ ಕೊಟ್ಬಿಟ್ಟು ಚುನಾವಣೆ ಮುಗಿಯೋವರೆಗೂ ಒಂದು ಸ್ವಲ್ಪ ಕಮ್ಮಿ ರೇಟ್ ಮಾಡಿಬಿಟ್ಟು ಚುನಾವಣೆ ಮುಗಿದ ಮೇಲೆ ಮಾಮೂಲಿ ಪ್ರತಿ ದಿವಸ ಬೆಲೆ ಏರಿಕೆ, ಪ್ರತಿ ದಿವಸ ಬೆಲೆ ಏರಿಕೆ. ರೈತರೆಲ್ಲ ಇವತ್ತು ಟ್ರ್ಯಾಕ್ಟರ್ಗಳು ಟಿಲ್ಲರ್ಗಳು ಇವೆಲ್ಲ ಮಾರಾಟ ಮಾಡೋಂಥ ಪರಿಸ್ಥಿತಿ ಇವತ್ತು ಡೀಸೆಲ್ಲು ಉಪಯೋಗಿಸಿ ಮಾಡೋಕ್ತಾ ಇದೆ. ರೈತರು ಬೆಳೆದಂಥ ಬೆಲೆಗೆ ಯಾವುದೇ ರೀತಿಯ ಬೆಲೆ ಇಲ್ಲ, ಬೆಲೆ ನಿಗದಿ ಇಲ್ಲ. ರೈತರು ಏನೇನು ಎಲ್ಲ ಇವತ್ತು ಅವರು ತಯಾರು ಮಾಡ್ತಾರೆ, ಅವರು ಉಪಯೋಗಿಸ್ತಾರೆ, ಸೀಮೆ ಗೊಬ್ಬರ ಇರ್ಬೋದು, ಒಂದು ಆರೆ ಗುಡ್ಲಿ ಇರ್ಬೋದು, ಪ್ರತಿಯೊಂದಕ್ಕೂ ಸರ್ಕಾರ ಬೆಲೆ ನಿಗದಿ ಮಾಡಿ ಜಿ ಎಸ್ ಟಿ ಆಗ್ತಾ ಇದ್ದಾರೆ. ಆದರೆ ರೈತರು ಬೆಳೆದಂಥ ಬೆಲೆಗೆ ಬೆಳೆಗಳಿಗೆ ಏನು ಬೆಲೆ ನಿರ್ದಿಷ್ಟ ಇಲ್ಲ. ಅಲ್ಲ ಸಬ್ಸಿಡಿ ಇದರಲ್ಲಿ ರಾಗಿ ತಗೊಳ್ತಾ ಇದ್ರು, ಈಗ 7 ಲಾಸ್ಟ್ ಇಯರ್ ತಗೊಂಡ್ರು. ಈ ಸಾರಿ ರೈತರಲ್ಲಿ ಒತ್ತಾಟ ಮಾಡ್ತಿದ್ದಾರೆ. ಒಬ್ಬ ಸಣ್ಣ ರೈತ ಒಂದು 2 ಎಕರೆಯಲ್ಲಿ ರಾಗಿ ಬೆಳೆದ್ರೆ 20 ಮೂಟೆ ಬೆಳೆದ್ರೆ 5 ಮೂಟೆ ಮನೆ ಇಟ್ಕೊಂಡು 15 ಮೂಟೆ ಸಬ್ಸಿಡಿ ದರದಲ್ಲಿ 3,000 ಒಂದು ಕ್ವಿಂಟಾಲ್ ಮಾರಾಟ ಮಾಡ್ತೀವಿ. ಮಾರ್ಕೆಟಲ್ಲಿ ಹೋದ್ರೆ ಪ್ರತಿಭಟನೆಯನ್ನ ನಮ್ಮ ರಾಜ್ಯದ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ನಮ್ಮ ಜಿಲ್ಲಾ ಉಸ್ತುವಾರಿ ಚಾಲಕ ಮಾತಿ ಅವರ ಒಂದು ನೇತೃತ್ವದಲ್ಲಿ ಏನು ಅನ್ನೋದು ಗೊತ್ತಿಲ್ಲ. ಅದು ಮುಗಿದ ಮೇಲೆ ಈ ರಮೇಶ್ ಅಣ್ಣವ್ರು ಹೇಳಿದಂಗೆ ಈ ವಾರದಲ್ಲೇ 8 ರೂಪಾಯಿ ಜಾಸ್ತಿ ಆಗಿದೆ. ಒಟ್ಟಾರೆ ಇವತ್ತು 111 ರೂಪಾಯಿ ಪೆಟ್ರೋಲ್ ಬೆಲೆ ಆಗಿರ್ತಕ್ಕಂಥ ಅವೆಲ್ಲ ನೋಡ್ತಾ ಇದ್ದೀವಿ. ಇವತ್ತು ರೈತರು ತಮ್ಗೆ ಗೊತ್ತಿದೆ ಇಲ್ವೋ, ಗೊಬ್ಬರ ಸಿಗ್ತಾ ಇಲ್ಲ, ಸಿಕ್ಕಿದ್ರು 2,000 ರೂಪಾಯಿ ಜಿ ಎಸ್ ಟಿ ಆಗಿದೆ.
ಇಂಥ ಒಂದು ರೈತರ ಮೇಲೆ ಬಡವರ ಮೇಲೆ ಕೂಲಿ ಕಾರ್ಮಿಕರ ಮೇಲೆ ಮರೆ ಎಳೆದು ಇವತ್ತು ಅಧಿಕಾರ ನಡೆಸ್ತಾ ಇರ್ತಕ್ಕಂಥ ಒಂದು ಸರ್ಕಾರ ಯಾವುದಾದ್ರು ಬಿಜೆಪಿ ಇವತ್ತು ತಮಗೆಲ್ಲ ಗೊತ್ತೇ ಇದೆ ಇವತ್ತು ರೈತರು ಬೆಳೆದಂಥ ಬೆಳೆಗೆ ಜ್ವರ ಇಲ್ಲ ರೈತರು ಒಂದು ಎಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ ತಮಗೆಲ್ಲ ಎಂಥ ಪರಿಸ್ಥಿತಿ ವಿದ್ಯುತ್ ದರ ಜಾಸ್ತಿ ಮಾಡಿದ್ರೆ ಗ್ಯಾಸ್ ಸಿಲಿಂಡರ್ ದರ ಜಾಸ್ತಿ ಮಾಡಿದ್ದಾರೆ ದಿನವತ್ತು ಪ್ರತಿನಿತ್ಯ ವಸ್ತುಗಳ ಬೆಲೆ ಜಾಸ್ತಿ ಮಾಡಿದ್ದಾರೆ ಇಂಥ ಒಂದು ಸರ್ಕಾರ ಇಡಬೇಕಾ ಮುಂದೆ ಒಂದು ಸರ್ಕಾರ ಕೊಡಬೇಕಾ ಅನ್ನೋ ಪ್ರಶ್ನೆ ಇವತ್ತು ಜನರು ಯಾಕಂದರೆ ಹಿಂದೆ ಇವತ್ತೇನಾದರೂ ನಿರುದ್ಯೋಗ ಯುವಕರಿಗೆ ಮುಂದಾಲೋಚನೆ ಮಾಡಿ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಮನಮೋಹನ್ ಸಿಂಗ್ ಅವರು ನೀರು ತಂದು ರೈತರು ಬೆಳೆಗಳು ಬೆಳೀತಾ ಇದ್ದಾರೆ ಅದು ಫೇಮಸ್ಸು ಹಾಲು ಹೈನೋದ್ಯಮ ಮತ್ತು ಆರ್ಟಿಕಲ್ಚರ್ ಕ್ರಾಪ್ಸ್ಗೆ ಹಣ್ಣು ಬೆಳೆಗಳಿಗೆ ಎಲ್ಲರೂ ಎರಡು ಜಿಲ್ಲೆ ಇಡೀ ರಾಜ್ಯದ ಅರ್ಧ ಭಾಗದಷ್ಟು ಇಲ್ಲಿ ಪೂರೈಕೆ ಆಗ್ತಾ ಇದೆ ಅಂಥದ್ರಲ್ಲಿ ಇವತ್ತು ವಿದ್ಯುತ್ ಸಮಸ್ಯೆ ರೈತರಿಗೆ ಕೇವಲ 6 ಗಂಟೆ 7 ಗಂಟೆ ಅಂತ ಹಗಲು ರಾತ್ರಿ ಕೊಡ್ತಾರೆ ಅದನ್ನು ಮಧ್ಯದಲ್ಲಿ ನಿರಂತರವಾಗಿ ಮಧ್ಯದಲ್ಲಿ ನಿಲುಗಡೆ ಮಾಡ್ತಿದ್ದಾರೆ ಇಂಥ ಸಮಸ್ಯೆಗಳೇಂತ ಅದರಲ್ಲಿ ಸುಮಾರಿದೆ ಜನ ರೋಷ ಹೋಗಿದ್ದಾರೆ ಮುಂದಿನ ದಿನಗಳಲ್ಲಿ ಇವ್ರು ಗ್ಯಾರಂಟಿ ಬುದ್ಧಿ ಕಲಿಸ್ತಾರೆ ಬಿಜೆಪಿನ ಮನೆ ಕಳಿಸ್ತಾರೆ ಇದು ಶತಸಿದ್ಧ ಅದಕ್ಕೆ ಇವತ್ತು ನಾವೆಲ್ಲ ಜನ ಮನಸ್ಸು ಮಾಡಬೇಕು ಅರ್ಥ ಮಾಡ್ಕೋಬೇಕು ಅವರು ಬರೀ ಪೊಳ್ಳು ಭರವಸೆಯಲ್ಲಿ ಕೊಟ್ಕೊಂಡು ಡೂಪ್ಲಿಕೇಟ್ ಮಾತುಗಳಿಗೆ ಈ ಬುಡುಬುಡಿಕೆ ಎಲ್ಲ ಹಚ್ಕೊಂಡು ಬುಡುಬುಡಿಕೆ ಒಂದು ಏನೇನು ಹೇಳಿದಂಗೆ ಹೇಳಿಬಿಟ್ಟು ಜನಗಳಿಗೆ ಮಕ್ಕೂದು ಎಷ್ಟಾ ಇದ್ದಾರೆ ಇದು ಜಾಸ್ತಿ ದಿವಸ ಉಳಿಯಲ್ಲ ಸೈಕಲ್ಲು ಮೇಲೋಗಿದ ಕೆಳಗೆ ಬರಲೇಬೇಕು ಚಕ್ರ ತಿಂದಿದ್ದಂಗೆ ಇಲಾಸ್ಕಾಲೇ ವಿಪರೀತ ಬುದ್ಧಿ ಅವ್ರು ಬಂದಿದೆ ಅಂತ ಬಂದಿದೆ ನಿರ್ನಾಮ